ಬಾಗಲಕಲು ತಾಲೂಕಿನ ಪಾಂಡವಪುರ ಗ್ರಾಮದಲ್ಲಿ ದಲಿತರ ಮೇಲೆ ಉಂಟಾಗುವ ದೌರ್ಜನ್ಯದ ಘಟನೆಗೆ ಸಂಬಂಧಿಸಿದಂತೆ ಶಾಸಕ ಎಚ್ ನಾಗೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ರಕ್ಷಣೆಗೆ ಧಾವಿಸುವುದಾಗಿ ಭರವಸೆ ನೀಡಿದ್ದಾರೆ. ಎಲ್ಲರ ಮೈಯಲ್ಲಿ ಹರಿಯುವುದು ರಕ್ತವೇ, ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು ಎಂಬ ಸಂಗತಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬದುಕಿದರೆ ಎಲ್ಲರಿಗೂ ಕ್ಷೇಮ. ಇದನ್ನು ಮೀರಿಯೂ ಮತ್ತೆ ಅತಿರೇಕದಿಂದ ವರ್ತಿಸಿದರೆ ಅಂತಹವರು ಕಠಿಣ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಮಯದಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥ ಜೋಗಲ ಕಾಸ್ಟಿ ಮುನೇಶ್, ದಲಿತ ಮುಖಂಡ ಸಂದೇಶ್, ತಾಲೂಕು ಪಂಚಾಯತ್ ಇಒ ಸರ್ವೇಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕನಸಂದ್ರ ಸುಕುಮಾರ್, ಎಸ್ಕೆ ನ್ಯೂಸ್ ಯೂಟ್ಯೂಬ್ ಚಾನೆಲ್, ಮುಳಬಾಗಿಲು. ಮುಳಬಾಗಿಲು ತಾಲೂಕು ಪಾಂಡವಪುರ ಅನ್ನೋ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಈ ಗ್ರಾಮದಲ್ಲಿ ಇರುವಂತದ್ದು ಒಂದೇ ಪರಿಶಿಷ್ಟ ಜಾತಿ ಮನೆ. ಈ ಗ್ರಾಮಸ್ಥರು ವಿಚಾರ ತಿಳಿಸಿದ ತಕ್ಷಣ ಬಂದು ಒಂದು ವಿಡಿಯೋ ಮಾಡೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಅದೇ ರೀತಿ ಅಧಿಕಾರಿಗಳ ಗಮನಕ್ಕೆ ತಂದು ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಅವರಾಗ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಬಂದ್ಬಿಟ್ಟು ಈ ಒಂದು ಸುದ್ದಿ ಮಾಡಿರುವಂತದ್ದು ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವತ್ತೇ ನಮ್ಮ ಮುಳಬಾಗಿಲು ತಾಲೂಕು ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕರು ಕೂಡ ಅವತ್ತೇ ಸ್ಪಂದಿಸಿ ಯಾವುದೇ ಕಾರಣಕ್ಕೂ ಇಂಥ ಘಟನೆ ಆಗಬಾರ್ದು, ಆಗಿದೆ ಇವ್ರ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಅವತ್ತೇ ಸ್ಪಂದಿಸುವಂಥ ಕೆಲಸ ಮಾಡಿದ್ರು. ಅದೇ ರೀತಿ ಇವತ್ತು ಈ ಒಂದು ಮನೆಗೆ ಇವ್ರ ಮನೆಗೆ ಸಂಬಂಧಪಟ್ಟಂಗೆ ನಮ್ಮ ಜೋಗಲ್ ಕಾಶಿ ಮುನೇಶ್ ಅಣ್ಣವರು ಅವರ ಒಂದು ಟ್ರಸ್ಟ್ ಕಡೆಯಿಂದ, ಪ್ರಗತಿ ಟ್ರಸ್ಟ್ ವತಿಯಿಂದ ಮನೆ ಈಗಾಗಲೇ ಕಾಮಗಾರಿ ಶುರು ಮಾಡಿದ್ದಾರೆ. ಈ ಕಾಮಗಾರಿಗೆ ಮತ್ತು ಇವ್ರ ಕುಟುಂಬಕ್ಕೆ ಸಹಾಯ ಮಾಡೋಕ್ಕೆ, ಅದೇ ರೀತಿ ಇವ್ರ ಮನೆಗೆ ಒಂದು ಸಾಂತ್ವನ ಹೇಳೋದಕ್ಕೆ ಮತ್ತು ಇವ್ರ ಜೊತೆ ನಾವೆಲ್ಲ ಇದ್ದೀವಿ, ನಾವು ಶಾಸಕರಾದ್ರೂ ಗುಡಿಸಲು ಮನೆ ಗುಡಿಸಲ ತನಕ ಇವರು ಶಾಸಕರಾದ್ರೂ ಈ ಬಡವರ ಒಂದು ಗುಡಿಸಲು ತನಕ ಬಂದಿರೋಂಥ ಶಾಸಕರು ನಮ್ಮ ನಾಗೇಶ್ ಸರ್ ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. ಇವ್ರ ಜೊತೆ ಅವ್ರು ನಿಂತ್ಕೊಂಡಿರೋದಕ್ಕೆ ಎಲ್ಲ ನಮ್ಮ ಎಲ್ಲ ದಲಿತ ಮುಖಂಡರು ದಲಿತ ಸಂಘಟನೆಗಳಿಂದ ನಾವು ಇವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀವಿ. ಗ್ರಾಮದ ಗುಡಿಸಲಿಗೆ ಇವ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದಾರೆ ಸಾಹೇಬರು, ಒಂದೆರಡು ಮಾತು ಈ ವಿಚಾರವಾಗಿ ಮಾತಾಡ್ಬೇಕಂತ ಹೇಳ್ಬಿಟ್ಟು ಮುಖಾಂತರದಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಎಮ್ಮೆನಾಥ ಪಂಚಾಯಿತಿ ಬಲ್ಲಾ ಪಂಚಾಯಿತಿ ಯಾರು ಎಮ್ಮೆನಾಥ ಅಂತಂದ್ರೆ ಬಾರ್ಡ್ರ್ ಇದು ಅದು ಕಡಿದಕ್ಕೆ ಬಾರ್ಡ್ರ್ ಗಡಿ. ನನಗೊಂದು ಫೋನ್ ಕಾಲ್ ಬಂತು ಲಾಸ್ಟ್ ವೀಕು, ನಾನು ಬೆಂಗಳೂರಲ್ಲಿ ಕಾರ್ಯನಿಮಿತ್ತ ಅಲ್ಲೇ ಇದ್ದೆ, ಅವ್ರು ಹೇಳಿದ ತಕ್ಷಣ ಬರೋಕ್ಕಾಗಿಲ್ಲ ನನಗೆ, ಮಧ್ಯಾಹ್ನ ಫೋನ್ ಮಾಡಿದ್ರು. ನಾನು ಕೂಡಲೇ ಸಡನ್ ಆಗಿ ತಹಸೀಲ್ದಾರ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಇವರಿಗೆ ಮಾತಾಡಬೇಕು, ಅದು ನಮ್ಮಲ್ಲಿ ಇದ್ದಾರಲ್ಲ ಆನಂದ್ಗೆ ಮಾತಾಡಿದೆ, ನೀವು ಇಮಿಡಿಯೇಟ್ ಆಗಿ ಪೊಲೀಸ್ ಕರ್ಕೊಂಡೋಗಿ ಆ ದೌರ್ಜನ್ಯ ಮಾಡ್ತಾರೆ, ಅವ್ರನ್ನ ವಾರ್ನ್ ಮಾಡಿ ಏನು ಗಲಾಟೆ ಗದ್ದಲಾಗದಂಗೆ. ಈಗ ಅಟ್ರಾಸಿಟಿಗಳು ಹಾಕಲೇಬಾರ್ದು ಕೇಸು ಅಂತ ನಾನು ಮೊದಲೇ ಹೇಳಿದ್ದೀನಿ, ಏನೇ ಆಗಿರಲಿ ಏನು ತೊಂದರೆಗಳು ಹೊಡೆದಾಟ್ಲೇನಾಗಿಲ್ಲ, ಎದುರಿಸಿದ್ದಾರೆ ಬೆದರಿಸಿದ್ದಾರೆ ಭಯ ಪಟ್ಕೊಂಡು ಇವರು ಇದ್ದಾರೆ, ಭಯಭೀತಿಯಿಂದ ಇದ್ದರು, ಈಗ ಭಯ ಹೋಗಿದೆ ಅನಿಸುತ್ತೆ ಅಧಿಕಾರಿಗಳು ಬಂದಮೇಲೆ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನೀವೇನು ಭಯ ಪಡಬೇಕಾಗಿಲ್ಲ, ಧೈರ್ಯಗೌಂಡು ಅಂದ್ರೆ ಮನಸ್ಸಿದೆ ಮಾನವೇ. ಒಂದು ಮನೆ ಇದೆ ಅಂದ್ಬಿಟ್ಟು ಇವರು ಸವರ್ಣೀಯರು ಈ ಥರ ನಾರಾಯಣಪ್ಪ ಅನ್ನೋರು ಅಂತ ಹೆಸರು ಹೇಳ್ತಾ ಇದ್ದಾರೆ, ಅವರು ಎಲ್ಲರ ಥರನೇ ಮನುಷ್ಯರಾಗಿ ಹುಟ್ಟಿರೋದು, ಅವ್ರಿಗೂ ಇವ್ರ ಮೇಲಿನ ರಕ್ತ ಅವ್ರ ಮೇಲಿನ ರಕ್ತ ಏನು ವ್ಯತ್ಯಾಸ ಏನಿಲ್ಲ, ಎಲ್ಲ ಒಂದೇನೆ. ಅದು ಯಾಕೆ ಹಂಗೆ ಆಡ್ತಾರೋ ಜನಗಳು ಇನ್ನೂ ಗೊತ್ತಿಲ್ಲ ಕಾನೂನು ಏನೋ ಅಂತ, ನಾವು ಕಾನೂನು ಪ್ರಕಾರ ಹೋಗ್ಬಿಟ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗ್ಬೋದು ಅಂತ ಅರ್ಥ ಮಾಡ್ಕೋಬೇಕು. ಅವ್ರು ಇವನ್ನ ಅವ್ರು ನಡೆಸ್ಕೊಳ್ಳಿ, ಅವ್ರ ತಂಟೆ ಯಾರಾದ್ರು ಹೋಗಿದ್ದಾರಾ, ಇಲ್ಲ ಅವ್ರ ಆಸ್ತಿ ಕಿತ್ಕೊಂಡಿದ್ದಾರಾ, ಈ ಥರ ದೌರ್ಜನ್ಯಗಳು ಮಾತಾಡಿ ಎದುರಿಸೋದು ಬದಲಿಸೋದು ಅವೆಲ್ಲ ಹೋಯ್ತು ಯಾವುದೋ ಜಮಾನದಲ್ಲಿ ಇತ್ತು, ಈಗ ಇಲ್ಲ. ಈಗ ಸರ್ಕಾರದಿಂದ ರಕ್ಷಣೆ ಇದೆ, ಅಟ್ರಾಸಿಟಿ ಬಗ್ಗೆ ಏನಾದರೂ ನಾವು ಸೀರಿಯಸ್ ತೊಗೊಂಡ್ರೆ ಅದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ಅಂದರೆ ಅವ್ರನ್ನ ಬಿಡಿಸ್ಕೊಂಬರೋಕ್ಕೆ ಮತ್ತೆ ನಮ್ಮ ಹತ್ರನೇ ಬರ್ತಾರೆ, ಮತ್ತೆ ನ್ಯಾಯ ಪಂಚಾಯಿತಿ ಜಗಳ ಅನುಭವಿಸ್ಬೇಕು ಅವರು, ಅದಕ್ಕೆ ಬೇಡ, ಅದಾಗೋದು ಬೇಡ. ಇನ್ನು ಮುಂದೆ ಅವ್ರು ನಾರಾಯಣಪ್ಪ ಅನ್ನೋರಿಗೂ ನಾವು ಕರೆಸಿ ಹೇಳ್ತೀನಿ, ಏನೋ ನಾನು ಕರೆಸ್ಕೊತೀನಿ, ಕರೆಸಿ ಹೇಳ್ತೀನಿ ನಿಮ್ಮ ಪಾಡಿಗೆ ನೀವಿರಿ. ಈಗ ಮನೆ ಇಲ್ಲ, ನಿಮ್ಗೆ 7 ಜನ ಇದ್ದೀರಂತೀರ, ಈಗ ನಮ್ಮ ಮುನೀಶ್ ಅನ್ನೋರು ಇಲ್ಲಿದ್ದ ಪ್ರಗತಿ ಸ್ಟಾರ್ಟ್ ಟ್ರಸ್ಟ್ ಅವ್ರಿಗೆ ವತಿಯಿಂದ ಟ್ರಸ್ಟ್ ಕಡೆಯಿಂದ ನಿಮ್ಮೊಂದು ಮನೆ 25x25x20 ಇಲ್ಲಿ ಮನೆ ಕಟ್ಕೊಡ್ತಾ ಇದ್ದಾರೆ, ನೀವು ಸಾಕು ಒಳ್ಳೆ ದೊಡ್ಡ ಮನೆ ಆಗುತ್ತೆ ಆರಾಮಾಗಿರಿ. ಆಮೇಲೆ ಮನೆ ಈ ಗುಡಿಸಲು ತೆಗಿಬೇಕಾದ್ರೆ ಆವುಗಳಿದೆ ಅಂತಂದ್ರೆ ನೀವು ಸುತ್ತಮುತ್ತ ನೀಟಾಗಿ ಇಟ್ಕೊಬೇಕು, ಪರಿಸರನ ಕ್ಲೀನಾಗಿ ಇಟ್ಕೊಂಡ್ರೆ ಯಾವುದು ಹುಳ ಉಪ್ಪಟ್ಟೆ ಬರಲ್ಲ. ನೀವು ಸ್ವಲ್ಪ ಅದು ಇದೇನಾದ್ರೂ ಕಸ ಹಾಕೋದು ಕಡ್ಡಿ ಹಾಕೋದು ಮಾಡಿದ್ರೆ ತಿಪ್ಪೆ ತರ ಇಟ್ಕೊಬೇಡಿ, ನೀಟಾಗಿ ಇಟ್ಕೊಳ್ಳಿ. ಸುತ್ತ ನೋಡಿ ಆ ಸೌದೆ ಇದೆ ಸ್ವಲ್ಪ ದೂರ ಇಡಿ. ನೀವು 40 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ, ಇನಾಮ್ ಜಮೀನ್ ಇನಾಮಲ್ಲ, 40 ವರ್ಷ ವಾಸ ಅಂದ್ರೆ ಇರೋಂದೇ ಮನೆ ಉಳೋಂದೇ ಭೂಮಿ ಅಂತ ಇಂದಿರಾ ಗಾಂಧಿ ಮಾಡಿದ್ರಲ್ಲ ಆ ಲೆಕ್ಕ ಬರ್ತಿದ್ದು. ನಿಮ್ಗೆ ಯಾರು ನಿಮ್ಮಲ್ಲಿಂದ
ತೀರ್ವಾಗಿ ಒಂದ್ ಮನೆ ಅಂತ ಇದ್ ಮಾಡಕ್ ಹೋಗೋದು ನಿಮ್ ಮೇಲೆ ನಿಮ್ ತಂಟೆಗೆ ಯಾರು ಬರಲ್ಲ ನೀವು ಅವರೇನಾದ್ರು ಬಂದು ಏನಾದ್ರೂ ಕೇಳಿದ್ರು ಸೌಮ್ಯವಾಗಿ ಸ್ವಭಾವದಾಗಿ ಒಪ್ಸಿ ಜಾಸ್ತಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ ಅವ್ರನ್ನ ವಾರ್ನ್ ಮಾಡ್ತೀವಿ ನಾರಾಯಣಪ್ಪನ ಅವರಿಗೆ ಒಂದ್ಸರಿ ಊರ್ಗಳಲ್ಲಿ ಇವೆಲ್ಲ ಆಗ್ತವೆ ಯಾಕಂದ್ರೆ ಇಲ್ಲಿ 365 ಇದೆ ನಮ್ಮ ಇದರಲ್ಲಿ ಮುಂದೆಲ್ಲ ಒಂದು ಸಣ್ಣ ಪುಟ್ಟ ಗಲಾಟೆ ಆಗ್ತಾನೆ ಇರ್ತವೆ ಅಂದ್ರೆ ಕೆಲವರು ಹೊಡೆದಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಸದ್ಯ ಹೊಡೆದಾಟ ಆಗಿಲ್ಲ ಅದರಿಂದ ಅದು ಒಂದು ಸ್ವಲ್ಪ ಒಳ್ಳೆ ವಿಷಯ ಅಂತ ಅನ್ಕೊಂತೀನಿ ಹೊಡೆದಾಟ ಆಗಿ ನಿಮಗೆ ಏನಾದ್ರೂ ಅನಾಹುತ ಆಗಿ ಅದಾದ್ರೆ ಇನ್ನೂ ವಿಷಯ ಸಮಸ್ಯೆ ಇನ್ನೂ ಬಹಳ ಬಿಗಡಾಯಿಸೋದು ನಾರಾಯಣಪ್ಪನ ಏನೋ ದೇವ ಬುದ್ಧಿ ಕೊಟ್ಟ ನಿಮ್ಮನ್ನ ಏನು ಹೊಡೆಯಕ್ಕೆ ಬಂದಿಲ್ಲ ಬಂದಿಲ್ಲ ದೇವ್ರ ಒಳ್ಳೆ ಬುದ್ಧಿ ಕೊಟ್ಟ ಅಂತ ಹಂಗೇನಾಗಿದೆ ಕಷ್ಟ ಆಗ್ಬಿಡೋದು ಆತ್ಮಿ ಆತ್ಮಿಗೆ ಪೊಲೀಸ್ ಕಾನೂನು ಪ್ರಕಾರ ಕೋರ್ಟು ಕಚೇರಿ ಗೊತ್ತಲ್ಲ ಪೊಲೀಸ್ ಕ್ರಮ ತಗೊಂತ ಇದ್ರೆ ನೀವು ಧೈರ್ಯವಾಗಿರಿ ನೀವು ತೆಲುಗುತಾನೆ ಮಾತಾಡಿದ್ರೆ ಆರಾಮ ದೇವ್ರಗೊಂಡ ಬಿಡ್ಲು ಪಂಡ ಪೆಂಡ್ಲಮ್ಲ ಅಂತ ನೀಟ್ಕೊಂಡಲ್ಲ ಕೊಂಚೇಸ್ಕೊನಿ ಸುತ್ತಲೂ ಕ್ಲೀನ್ ಪೆಟ್ಕೊನಿ ಬಾಗ್ ಬದುಕಂಡ ಬಾಳಂಡ ಏನೊಂದು ತೊಂದ್ರೆ ಉಂಟೆ ಮಾ ಸೋಷಿಯಲ್ ವೆಲ್ಫೇರ್ ಅಸ್ಟೆಂಡರ್ ಫೋನ್ ಚೇಂಡ ಒಳ್ಳೆ ಹಾಕ್ಸಿಸ್ತಾರೆ ತಹಸೀಲ್ದಾರ್ ಫೋನ್ ಚೇಂಡ ಮಾಡಿಸಿ ಫೋನ್ ನಮ್ಗೆ ಹೇಳ್ತಾರೆ ಇನ್ನು ಮುಂದೆ ನಾವು ಇದ್ದೀವಿ ನೀವು ನಿಮಗೋಸ್ಕರ ಚುನಾಯಿತ ಪ್ರತಿನಿಧಿ ನಾನು ಚುನಾಯಿತ ಪ್ರತಿನಿಧಿ ನಾನು ಎಲ್ಲರೂ ನ್ಯಾಯ ದೊರಕಿಸೋದು ಏನು ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ನಾನು ಬಡವರಿಗೆ ಬಡವರಿಗೆ ಏನೋ ತೊಂದರೆ ಇದ್ರೆ ನಿಮ್ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ ನಾನು ಇದ್ದೀನಿ ಯಾರೇ ಇರ್ಬೋದು ಎಸ್ಸಿ ಎಷ್ಟು ಅಂತಲ್ಲ ಯಾರೇ ಬಡವರಾಗಿರ್ಲಿ ಈಗೆಲ್ಲ ಎಸ್ಸಿ ಎಷ್ಟಿನೇ ಬಡವರಲ್ಲ ಎಷ್ಟೋ ಜನ ಅವತ್ತಿಂದ ಅವತ್ತು ಕೂಲಿ ಮಾಡ್ಕೊತೀನಿ ಅಂದ್ರೆ ಅವ್ರಿಗೂ ತೊಂದರೆ ಅವ್ರಿಗೆ ಏನೇ ಯಾರಾದ್ರೂ ಸ್ವಲ್ಪ ಬಲ್ಲಾಡ್ಡಿರು ಸ್ವಲ್ಪ ಜೋರಾಗಿರ್ತಾರೆ ಅಂತವ್ರು ಏನಾದ್ರು ಊರುಗಳಲ್ಲಿ ತೊಂದರೆ ಕೊಟ್ರೆ ನಾನು ನಿಮ್ಮ ಸೇವೆ ಸದಾ ಸಿದ್ಧ ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀನಿ ನೀವು ಧೈರ್ಯವಾಗಿರಿ ಆರಾಮಾಗಿ ಮನೆ ಕಟ್ಕೊಂಡು ಮನೆ ನೀಟಾಗಿ ಇಟ್ಕೊಂಡು ಸ್ವಚ್ಛವಾಗಿ ಇಟ್ಕೊಂಡು ಹೋಗಿ ಮಕ್ಕಳನ್ನ ಓದೋಕೆ ವಿದ್ಯಾಭ್ಯಾಸ ಎಲ್ಲ ಮಾಡಿಸಿ ಮನೇಲಿ ಇಟ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಓದಿಸ್ಬೇಕು ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ಅವರು ಅರಿವು ಬಂದು ಮುಂದೆ ಅವ್ರಿಗೆ ಈ ಪ್ರಾಬ್ಲಮ್ ಬರಲ್ಲ ಚೆನ್ನಾಗಿ ವಿದ್ಯಾವಂತರಾದ್ರೆ ಈ ಅಸ್ಪೃಶ್ಯತೆ ಅವೆಲ್ಲ ಬರಲ್ಲ ಅವ್ರಿಗೆ ಬುದ್ಧಿ ಚೆನ್ನಾಗಿ ಬೆಳೀತದೆ ಸಮಾಜದಲ್ಲಿ ಹೆಂಗ್ ಬರೀಬೇಕು ಸಮಾನತೆ ಅಂದ್ರೇನು ಅಸ್ಪೃಶ್ಯತೆ ಅಂದ್ರೇನು ನಾವು ಹೆಂಗಿರ್ಬೇಕು ಬೇರೆಯವ್ರ ಜೊತೆ ಅನ್ನೋದು ಬರ್ತದೆ ಅದನ್ನು ಓದಿಸಿ ಮಕ್ಕಳು ಚೆನ್ನಾಗಿ ಓದಿಸಿ ವಿದ್ಯಾ ಬುದ್ಧಿ ಕೊಡಿ ಅವ್ರ ಸಮಾಜದಲ್ಲಿ ಒಳ್ಳೆ ಮನುಷ್ಯರಾಗಿ ಮುಂದೆ ಬೆಳಿಬೇಕು ಅಂತ ನನ್ನ ಆಸೆ.